ಈಗ ನಿಮಗೆ ವಿದ್ಯುತ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದ್ಕೊಳ್ಳೋಣ ಒಂದು ಕಾಲದಲ್ಲಿ ಜನಕ್ಕೆ ಗೊತ್ತಿರಲಿಲ್ಲ ಅಲ್ವಾ ಅದರ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂದ್ಕೊಳ್ಳೋಣ ಈಗ ನಾನು ನೋಡಿ ನಾನು ಗೋಡೇಲಿ ಒಂದು ಕಡೆ ಮುಟ್ಟಿದರೆ ಈ ಇಡೀ ಕೋಣೆ ಬೆಳಕಿನಿಂದ ತುಂಬಿ ಹೋಗುತ್ತೆ ಅಂತಂದರೆ ನನ್ನನ್ನು ನಂಬ್ತೀರಾ ನನ್ನನ್ನು ನಂಬ್ತೀರಾ ಇಲ್ಲ ಈಗ ನಾನು ಅಲ್ಲಿ ಹೋಗಿ ಮುಟ್ತೀನಿ ಒಮ್ಮೆಲೆ ಕೋಣೆ ಇಡೀ ಬೆಳಕಿನಿಂದ ತುಂಬಿ ಹೋಗುತ್ತೆ ಈಗ ನನ್ನನ್ನು ದೇವರೋ ದೇವದೂತನೋ ದೇವಪುತ್ರನೋ ಇನ್ನೇನೋ ಅಂದ್ಕೋತೀರ ಅಲ್ವಾ ಅಂದರೆ ನಿಮಗೇನು ಅರ್ಥ ಆಗಲ್ವೋ ಯಾವುದೋ ನಿಮ್ಮ ಸದ್ಯದ ತಿಳುವಳಿಕೆಯ ಮಟ್ಟವನ್ನು ಮೀರಿದೆಯೋ ಅದು ನಿಮಗೆ ಪವಾಡ ಅಲ್ವಾ ನಾವು ಯಾವಾಗಲೂ ಪವಾಡಕ್ಕಾಗಿ ಹಂಬಲಿಸ್ತಿರ್ತೀವಿ ಬೇಕಿದ್ದರೆ ನಾನೀಗ ಒಂದು ಪವಾಡ ಮಾಡ್ತೀನಿ ನೋಡಿ ಈ ನಾನು ಹೇಗೆ ಅದು ಕೆಳಗೆ ಬರುತ್ತೆ ಯಾಕೆ ನಗ್ತಿದೀರ ಬಹಳ ಹಿಂದೆ ಕಂಡು ಹಿಡಿದ ಪವಾಡ ಇದು ಐಸಾಕ್ ನ್ಯೂಟನ್ ಕಂಡು ಹಿಡಿದ್ರು ಅದಕ್ಕೆ ಮುಂಚೆನೂ ಅದು ಕೆಳಗೆ ಬರ್ತಿತ್ತು ಆದರೆ ಆವಾಗ ಅದು ಪವಾಡ ಅಲ್ಲ ಯಾಕಂದ್ರೆ ನಮ್ಗೀಗ ಅದು ಅರ್ಥ ಆಗುತ್ತೆ ಅಲ್ವಾ ನಿಮಗೆ ಜೀವನದ ಪವಾಡ ಅರ್ಥ ಆಗದಿದ್ದರೆ ಪವಾಡ ಅನ್ನೋದು ಇದೆಯಾ ಇದನ್ನು ಎರಡು ರೀತಿಯಲ್ಲಿ ನೋಡಬಹುದು ಒಂದು ಎಲ್ಲನೂ ನಿಮ್ಮ ದೇಹದ ಪ್ರತಿಯೊಂದು ಕೋಶ ಪ್ರತಿ ಅಣುವು ಒಂದು ಪವಾಡ ಅಲ್ವಾ ಅದು ನಡೀತಿರೋ ರೀತಿ ಭೂಮಿ ಸಿಕ್ಕಾಪಟ್ಟೆ ವೇಗವಾಗಿ ತಿರುಗ್ತಿರಬೇಕಾದ್ರೆ ನಾವು ಅದರ ಮೇಲೆ ಕೂತು ಇದೆಲ್ಲ ಮಾತಾಡ್ತಿರೋದು ದೊಡ್ಡ ಪವಾಡ ಅಲ್ವಾ ಹ್ಞೂ ಅದು ಪವಾಡ ಅಲ್ವಾ ನೀವು ಎರಡು ಸಣ್ಣ ಕೋಶಗಳಿಂದ ಈಗ ಹೀಗಾಗಿ ಜೀವನದ ಪ್ರಕ್ರಿಯೆಯನ್ನೇ ಪ್ರಶ್ನಿಸ್ತಿರೋದು ಒಂದು ಪವಾಡ ಅಲ್ವ ಪವಾಡ ಅಲ್ವಾ ಹಾಗಾಗಿ ಜೀವನದ ಇಡೀ ಪ್ರಕ್ರಿಯೆ ಪ್ರತಿ ತುಣುಕು ಪವಾಡ ಅಂತ ನೋಡೋದು ಒಂದು ರೀತಿ ಇನ್ನೊಂದು ರೀತಿ ಅಂದರೆ ಯಾವುದೂ ಪವಾಡ ಅಲ್ಲ ಎಲ್ಲದಕ್ಕೂ ಒಂದು ತಳಹದಿ ಇದೆ ಭೌತಿಕವಾಗಿ ಆಗ್ತಿರೋದೆಲ್ಲ ಕಾರಣ ಪರಿಣಾಮಗಳಲ್ಲಿ ಆಗ್ತಿದೆ ನಿಮಗೆ ಕಾರಣ ಅರ್ಥ ಆಗದೇ ಇದ್ದಾಗೆಲ್ಲ ಕಾರಣ ತಿಳ್ಕೊಳ್ಳ್ದೆ ಬರೀ ಪರಿಣಾಮವನ್ನು ನೋಡದಾಗಿಲ್ಲ ಅದನ್ನು ಪವಾಡ ಅಂದ್ಕೋತೀರ ಆದರೆ ಭೌತಿಕ ಅಸ್ತಿತ್ವವಿಡೀ ಕಾರಣ ಪರಿಣಾಮಗಳಲ್ಲಿ ನಡೀತಿದೆ ಹೌದು ತಾನೆ ಹೀಗೆ ಅದನ್ನು ಎರಡು ರೀತಿಯಲ್ಲಿ ನೋಡಬಹುದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಯಾವುದೂ ಪವಾಡ ಅಲ್ಲ ಎಲ್ಲದಕ್ಕೂ ವಿವರಣೆ ಇದೆ ತಳಹದಿ ಇದೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಎಲ್ಲವೂ ಪವಾಡ ಆದರೆ ಇವೆರಡೂ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ನಾವೀಗ ವೈಜ್ಞಾನಿಕವಾಗಿ ಮಾತಾಡ್ತಿದ್ದೀವಿ ಯಾಕಂದರೆ ಸದ್ಯಕ್ಕೆ ನಿಮ್ಮಲ್ಲಿನ ಪ್ರಬಲ ಅಂಶ ತರ್ಕ ಅಲ್ವಾ ಹೌದು ತಾನೆ ನೀವು ನಿಮ್ಮ ತರ್ಕನ ಬದಿಗಿಟ್ಟು ಆಧ್ಯಾತ್ಮಿಕವಾಗೋದಕ್ಕೆ ನೋಡಿದರೆ ನೀವು ನಿಮ್ಮ ಜೊತೆ ಪ್ರಾಮಾಣಿಕರಾಗಿರಲ್ಲ ನಿಮ್ಮ ಜೊತೆನೇ ತುಂಬ ಸುಳ್ಳು ಹೇಳ್ಕೋಬೇಕಾಗುತ್ತೆ ಆದರೂ ನಿಮ್ಮೊಳಗಿನ ಏನೋ ಒಂದು ಪ್ರಶ್ನೆ ಕೇಳಿ ಕಾಡ್ತಿರುತ್ತೆ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ಎಷ್ಟು ವಿಕಾಸವಾಗಿದೆ ಅಂದರೆ ನಿಮಗೆ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅಲ್ವ ಹೀಗಿರುವಾಗ ಎಲ್ಲನೂ ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಅರ್ಥೈಸ್ಕೊಳ್ಳೋದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಮನಸ್ಸು ಕಾಡುತ್ತೆ ಇವತ್ತು ನೀವು ಇದೆಲ್ಲ ದೇವರ ಕೆಲಸ ಅನ್ನಬಹುದು ನಾಳೆ ಬೆಳಗ್ಗೆ ನಿಮ್ಮ ಮನಸ್ಸು ಮೇಲೆದು ಕಷ್ಟವಾದ ಪ್ರಶ್ನೆ ಕೇಳುತ್ತೆ ನೀವು ತುಂಬ ಸರಳ ಮುಗ್ಧ ಮನಸ್ಸಿನವರಾದರೆ ಪರವಾಗಿಲ್ಲ ಆ ಥರ ನೋಡಬಹುದಿತ್ತು ಆದರೆ ನಿಮಗೆ ಕಾಂಪ್ಲೆಕ್ಸ್ ಆಗಿರೋ ಪ್ರಶ್ನಿಸೋ ಮನಸ್ಸಿದ್ದಾಗ ನೀವು ಅದರ ಬಗ್ಗೆ ಎಲ್ಲ ಮಾತಾಡಬಾರ್ದು ಏನೇ ಆದರೂ ಅದಕ್ಕೊಂದು ತಳಹದಿ ಇರಬೇಕು ಅಂತ ನೋಡಿ ನಿಮಗೆ ಆಗದಿರೋ ಅನೇಕ ವಿಷಯಗಳನ್ನು ನನಗೆ ಮಾಡೋಕ್ಕಾಗುತ್ತೆ ನೀವು ಅದನ್ನು ಪವಾಡ ಅಂತಕೋತೀರಾ ಅದು ಪವಾಡ ಅಲ್ಲ ಅದು ಹೇಗೆ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅದಕ್ಕೆ ಪವಾಡ ಅಂತ್ಕೋತೀರ ಈಗ ನಿಮಗೊಂದು ರೋಗ ಇದೆ ಅಂದ್ಕೊಳ್ಳೋಣ ನಾಳೆ ಅದು ವಾಸಿಯಾದರೆ ನಿಮ್ಮ ಡಾಕ್ಟರ್ ಮತ್ತು ನೀವು ಅದೊಂದು ಪವಾಡ ಅಂದ್ಕೋತೀರಾ ನನ್ನ ಪ್ರಕಾರ ಅದು ಪವಾಡ ಅಲ್ಲ ಮೊದಲನೇದಾಗಿ ನನ್ನ ಪ್ರಕಾರ ನಿಮಗೆ ರೋಗ ಬರಲೇಬಾರ್ದಿತ್ತು ಸರಿನಾ ಅದನ್ನು ಸೃಷ್ಟಿಸಿದ್ದು ನೀವೇ ನಿಮ್ಮಲ್ಲಿ ಅರಿವು ಮೂಡಿದ ತಕ್ಷಣ ಅದನ್ನು ಸೃಷ್ಟಿಸುವುದನ್ನು ನಿಲ್ಲಿಸಿದ್ರೆ ಆ ರೋಗ ಇರಲ್ಲ ಅಷ್ಟೇ ಹಾಗಾಗಿ ನಿಮ್ಮ ಸದ್ಯದ ತಿಳುವಳಿಕೆ ಮಟ್ಟವನ್ನು ಮೀರಿರೋದೆಲ್ಲ ಪವಾಡ ಅನಿಸುತ್ತೆ ನನಗೆ ನಿಮ್ಮ ಅಕೌಂಟ್ಸ್ ಅರ್ಥ ಆಗೋಲ್ಲ ಅದರ ಕೊನೆಗೆ ಬರೋ ಸಂಖ್ಯೆ ನನಗೆ ಪವಾಡನೇ